ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನೋಡ್ರಿ ನಮ್ಮ ಅತ್ತಿ ಉಳ್ಳಾಗಡ್ಡಿ ಬಜ್ಜಿ ಮಾಡಿ ತೋರ್ಸಾಕತ್ತಾರು ಅವ್ರ ಒಳಗೆ ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಗ್ತಾವ ಅವ್ರ ಕೈಲೇ ಏನೇ ಮಾಡಿದರೂ ಕೂಡ ಎಷ್ಟೋ ಸಿಂಪಲ್ ಅಡುಗೆ ಇದ್ರೂ ಕೂಡ ಭಾಳ ರುಚಿ ಆಗ್ತವೆ ಯಾಕಂದ್ರೆ ಅವರ ಒಂದು ಅನುಭವ ಅಡುಗೆ ಒಳಗೆ ಬರ್ರಿ ಹಂಗಂದ್ರೆ ತಡ ಮಾಡೋದು ಬೇಡ ಅವ್ರು ಯಾವ ರೀತಿ ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾರಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರಿಂದ ಯಾವುದೇ ಹೊಸ ರೆಸಿಪಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬಂದು ತಲುಪ್ತಾವು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಮೊದಲನೇದಾಗಿ ನೋಡೋನು ಬರ್ರಿ ಫಸ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಬೇಕು ರೀ ಕಡಲೆ ಹಿಟ್ಟು ಕ್ವಾಲಿಟಿ ಎಷ್ಟು ಚಲೋ ಇರ್ತೈತಲ್ಲ ಉಳ್ಳಾಗಡ್ಡಿ ಬಜ್ಜಿ ಅಷ್ಟು ರುಚಿಯಾಗಿ ಬರ್ತಾವು ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡ್ರಿ ನಾವು ಎಷ್ಟು ತೆಳ್ಳಗೆ ಕಟ್ ಮಾಡ್ತೇವಲ್ಲ ಉಳ್ಳಾಗಡ್ಡಿ ಅಷ್ಟು ಚಲೋ ಬರ್ತಾವ ಬಜ್ಜಿ ಅದಾದಮೇಲೆ ಒಂದು ಚಮಚ ಜೀರಿಗೆ ಆಮೇಲೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡತ್ರಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಓಂಕಾಳು ಅಥವಾ ಅಜ್ವಾಯಿನ್ ಬೇಕ್ರಿ ಹಂಗ ನಮ್ಮ ಅತ್ತಿನೂ ಕೂಡ ಉಳ್ಳಾಗಡ್ಡಿ ಬಜ್ಜಿ ಮಾಡೋಕೆ ರೆಡಿಯಾಗಿ ಕುಂತಾರೆ ನೋಡಿರಿ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ ಅಡುಗೆ ಮಾಡೋದಂದ್ರೆ ಭಾಳ ಅಂದರೆ ಭಾಳ ಇಷ್ಟ ನನಗೂ ಕೆಲವೊಂದು ಟಿಪ್ಸ್ ಹೇಳ್ತಿರ್ತಾರೆ ಅವ್ರು ಅಡುಗೆ ಮಾಡಬೇಕಾದ್ರೆ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡರು ಈಗ ಪಟ ಪಟ ಅವ್ರು ಯಾವ ರೀತಿ ಮಾಡ್ತಾರಂತ ತೋರಿಸ್ಕೊಡ್ತಾರು ಮೊದಲಿಗೆ ನೋಡಿರಿ ಒಂದು ಚಮಚ ಜೀರಿಗೆ ಏನು ಇದನ್ನು ಚೆಂದಾಗಿ ಚೆನ್ನಾಗಿ ಪೂರ್ತಿ ಏನು ಪುಡಿ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧಂಬರ್ಧ ಕುಟ್ಕೋಬೇಕ್ರಿ ಕಲ್ಲಾಗ ನಿಮ್ಮ ಕಡೆ ಇಲ್ಲ ಅಂದರೆ ನೀವು ಈ ಕುಟಾನಿ ಅಂತಾರಲ್ಲ ಚಿಕ್ಕದು ಈ ಸ್ಟೀಲ್ದು ಜರ್ಮನ್ಯೂ ಸಿಗ್ತಲ್ಲ ಅದ್ರೊಳಗು ಲೈಟ್ ಲೈಟಾಗಿ ಹರ್ಕೊಳತ್ತಾರು ಅವ್ರು ಹೆಚ್ಚಾಗಿ ಇಂಥದಕ್ಕೆಲ್ಲ ಯೂಸ್ ಮಾಡೋದು ಈ ಕಲ್ಲನ್ನು ಹಾಗಾಗಿ ಅವರು ಇದ್ರೊಳಗನ್ನು ಚೆನ್ನಾಗಿ ಹರ್ಕೊಂಡ್ರು ಜೀರಿಗೆ ಜೀರಿಗೆ ಹಂಗೆ ಹಾಕೋದಕ್ಕಿಂತ ಈ ಥರ ಅರದು ಹಾಕಿದ್ರೆ ಘಮ ಬರ್ತತ್ರಿ ಬಜಿಗೆ ಈಗ ಜೀರಿಗೆ ಹರ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವರು ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಾರ ನೋಡ್ರಿ ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡೈತಿ ಎಷ್ಟಾಗಿದಾವಂತೇಳೆ ಇದ್ರೊಳಗೆ ಆರಾಮಾಗಿ ಒಂದು ಆರು ಮಂದಿ ಅಂತ ತಿನ್ಬೋದು ಅಷ್ಟಾಗಿ ಆಗ್ತಾವು ಉಳ್ಳಾಗಡ್ಡಿನ ಈಗ ಏನು ಮಾಡತ್ತಾರಂದ್ರೆ ಅವರು ಕೈಯಿಂದ ಎಲ್ಲ ಒಂಥರ ಅದನ್ನು ಬಿಡಿಸ್ಕೊಳತ್ತಾರ ನಾವು ಕಟ್ ಮಾಡಿದ್ವಲ್ಲ ಎಲ್ಲ ಒಂಥರ ಗಂಟು ಗಂಟು ಥರ ಅನ್ಸತ್ತಿದ್ದು ಎಲ್ಲ ಬಿಡಿ ಬಿಡಿ ಮಾಡ್ಕೊಳತ್ತಾರ ಉಳ್ಳಾಗಡ್ಡಿನ ಅದಾದಮೇಲೆ ಈಗ ಅವರು ಅಜ್ವಾಯಿನ್ ಹಾಕ್ಕೊಳತ್ತಾರ ಅಜ್ವಾಯನ್ ಅಥವಾ ಓಂಕಾಳು ಅಂತಾರೊಂದೊಂದು ಕಡೆ ಅರ್ಧ ಚಮಚ ಅಜ್ವಾಯನು ಇದನ್ನು ಕೈಯಿಂದ ತಿಕ್ಕೋಬೇಕು ತಿಕ್ಕೋದ ಹಂಗೆ ಹಾಕಿರ ಇದು ಘಮ ಬಿಡೋಂಗಿಲ್ಲ ಹಾಗಾಗಿ ಕೈಯಲ್ಲೇ ಚೆಂದಾಗೆ ತಿಕ್ಕೊಂಡು ಉಳ್ಳಾಗಡ್ಡಿಗೆ ಸೇರಿಸ್ಕೊಂಡಾರು ಈಗ ಹಸಿಮೆಣಸಿನಕಾಯಿ ರೀ ನೀವು ಬೇಕು ಅಂದ್ರೆ ಚಿಲ್ಲಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಉಳ್ಳಾಗಡ್ಡಿ ಜೋಡಿ ಸೇರಿಸ್ಕೊಳತ್ತಾರ ಈಗ ನೋಡಿರಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತಾರ ಒಂದು ಕಪ್ಪಷ್ಟು ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಗೆ ಕರೆಕ್ಟ್ ಆಗ್ತೈತಿ ಕಡಲೆ ಹಿಟ್ಟು ನಿಮ್ಗೆ ನೀವು ಬಜ್ಜಿ ತಿನ್ಬೇಕಾದ್ರೆ ಬಾಯಾಗ ಬರೀ ಕಡಲೆ ಹಿಟ್ಟು ಥರ ಇರಬೇಕು ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕೋರಿ ಕ್ರಿಸ್ಪಿಯಾಗಿ ಬರೀ ಉಳ್ಳಾಗಡ್ಡಿನೇ ಇರಲಿ ಅಂದರೆ ನೀವು ಕಡಲೆ ಹಿಟ್ಟನ್ನ ಕಮ್ಮಿ ಹಾಕೋರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೈತಿ ಉಪ್ಪನ್ನ ನೋಡ್ಕೊಂಡು ಹಾಕೋರಿ ಉಳ್ಳಾಗಡ್ಡಿಗೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸೇರಿಸ್ಕೊಂಡಾದ್ಮೇಲೆ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತಾರು ಕಡಲೆ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಆಮೇಲೆ ಅಜ್ವಾನ ಎಲ್ಲ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ನೋಡ್ಕೊಂಡು ಸೇರಿಸ್ಕೋಬೇಕ್ರಿ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಚಲೋ ಆಗಂಗಿಲ್ಲ ಬಜ್ಜಿ ನೀವು ಇದಕ್ಕೆ ಅಜ್ಕಾರದ ಪುಡಿನೂ ಸೇರಿಸ್ಕೋಬೋದು ಹಸಿಮೆಣಸಿನಕಾಯಿ ಬ್ಯಾಡಪ ಅಂದ್ರೆ ಮತ್ತು ಸ್ವಲ್ಪ ಕಲರ್ ಚೆಂದಾಗೆ ಬರಬೇಕು ಅಂದ್ರೆ ಸ್ವಲ್ಪ ಅರಿಶಿನೂ ನೀವು ಸೇರ್ಸ್ಕೊಬೋದು ಈಗ ನೋಡಿ ಚೆಂದಾಗೆ ಈ ಥರ ಗಟ್ಟೆಗೆನೆ ಕಲಿಸ್ಕೋಬೇಕು ಭಾಳ ನೀರು ಮಾಡ್ಕೋಬೇಡ್ರಿ ಬಜ್ಜಿ ಹಿಟ್ಟನ್ನ ಕೆಲವೊಬ್ಬರು ಈ ಬಜ್ಜಿ ಹಿಟ್ಟಿಗೆ ಸೋಡಾನು ಮಿಕ್ಸ್ ಮಾಡ್ತಾರೋ ಸೋಡಾ ಹಾಕೋದ್ರಿಂದ ಎಣ್ಣೆ ಭಾಳ ಕುಡಿತಾವು ಹಾಗಾಗಿ ಸೋಡಾ ಹಾಕಿಲ್ರಿ ಇಷ್ಟು ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿರಿ ಏನಿಲ್ಲ ಪಟ್ಟಂತ ಮಾಡ್ಕೊಂಬಿಡ್ಬೋದು ಉಳ್ಳಾಗಡ್ಡಿ ಹೆಂಚೋದೊಂದು ಕೆಲಸ ಇದ್ರಾಗ ಆಮೇಲೆ ಕಡಲಿ ಹಿಟ್ಟು ಎಷ್ಟು ಚಲೋ ಇರ್ತದಲ್ಲ ಕ್ವಾಲಿಟಿ ಎಷ್ಟು ಚಲೋ ಬಜ್ಜಿ ಉಬ್ಬಿ ಬರ್ತಾವೆ ರೀ ಈಗ ನಮ್ಮ ಮತ್ತೆ ಕೂಡ ಎಣ್ಣೆ ಫ್ರೈ ರೆಡಿ ರೆಡಿಯಾಗಿದ್ದಾರು ಈ ಉಳ್ಳಾಗಡ್ಡಿ ಬಜ್ಜಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದ್ರೆ ನೀವು ಒಂದೆರಡು ಚಮಚ ಅಕ್ಕಿ ಹಿಟ್ಟನ್ನ ಸೇರಿಸ್ಬೋದು ಇಲ್ಲಾಂದ್ರೆ ಒಂದೆರಡು ಚಮಚ ಫ್ಲೋರನ್ನು ಸೇರಿಸ್ಬೋದು ಈಗ ಎಣ್ಣೆ ಚೆಂದ ಕಾದ್ದತ್ರಿ ಎಣ್ಣೆ ಪೂರ್ತಿ ಕಾದಿರ್ಬೇಕ್ರಿ ಆದ್ರೆ ಸಣ್ಣ ಉರಿ ಇಟ್ಕೊಂಡಿರ್ಬೇಕು ರೀ ಅವಾಗ ಬಜ್ಜಿನ ಕರ್ಕೋಬೇಕು ನೋಡ್ರಿ ಒಂದೊಂದು ಒಂದೊಂದ ಬಿಡಾತಾರು ಭಾಳ ನೀವು ದಪ್ಪ ದಪ್ಪ ಬಿಟ್ರ ಬಜ್ಜಿ ಚಲೋ ಆಗಂಗಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿಬಿಡ್ರಿ ಆದಷ್ಟು ನೀವು ಕರ್ದು ಐಟಮ್ಸ್ ಮಾಡಬೇಕಾದ್ರೆ ಕಬ್ಬಿಣದ ಬಾಳಿಗೆ ಯೂಸ್ ಮಾಡಿರಿ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಕೂಡ ನಾವೆಲ್ಲ ಮಸಾಲೆ ಹಾಕಿವಲ್ರಿ ಒಳ್ಳೆ ಘಮ ಬರತ್ತವು ಅಜ್ವಾಯನು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಮಳೆ ಟೈಮ್ದಾಗ ಸಂಜೆ ಟೈಮ್ದಾಗ ಏನಾದ್ರು ತಿನ್ಬೇಕು ಅನ್ನಿಸ್ತಿರತತಿ ಅಂಥ ಟೈಮ್ನಾಗ ಪಟ್ ಹೇಳಿ ಈ ಬಜ್ಜಿ ಮಾಡ್ಕೊಂಡ್ಬಿಡ್ಬೋದ್ರಿ ಈಗ ನೋಡ್ರಿ ಚಂದಗೆ ಮ್ಯಾಲೆ ಕೆಳಗೆ ಮಾಡಿಕೊಂಡು ಬಜ್ಜಿನ ಕರ್ಕೋಬೇಕು ನೋಡಿರಿ ಎಷ್ಟು ಚಂದ ಕಲರ್ ಬಂದಾವ ಹೇಳಿ ಇಷ್ಟು ಕಲರ್ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಕಲರ್ ಬಂದರೆ ಹೊತ್ತು ಹೋಗಿಬಿಡ್ತಾವೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗ್ತೈತಿ ಅಷ್ಟು ಚಲೋ ಇರೋದಿಲ್ಲ ನೋಡ್ರಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆದವು ಸಂಜಿ ಚಾ ಜೋಡಿ ಫೈನಲ್ ಆಗಿ ನೋಡ್ರಿ ಅತ್ತಿ ನಾಲ್ಕು ಉಳ್ಳಾಗಡ್ಡಿ ಒಳಗೆ ಎಷ್ಟೊಂದು ಬಜ್ಜಿ ಮಾಡ್ಯಾರ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಆರಾಮಾಗಿ ಮನೆ ಮಂದಿ ಎಲ್ಲ ಕುಂತು ತಿನ್ಬೋದು ಅಷ್ಟು ಉಳ್ಳಾಗಡ್ಡಿ ಬಜ್ಜಿ ಆಗಿದಾವ್ರಿ ಅವ್ರಿಗೂ ಕೂಡ ಈ ಉಳ್ಳಾಗಡ್ಡಿ ಬಜ್ಜಿ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ನಾವು ಊರಿಗೆ ಹೋದಾಗ ನಮ್ಗೆ ಇರ್ತಾರೆ ಸೊ ಹಾಗಾಗಿ ಅವರೇ ಅವರು ಸ್ಪೆಷಾಲಿಟಿ ಒಳಗೆ ಯಾವ ರೀತಿ ಮಾಡ್ತಾರ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ನೋಡ್ರಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆದವು ಚಾರ್ ಜೋಡಿ ಅಗ್ದಿ ರೀ ನಾ ಹೊಲಕ್ಕೆ ಹೋಗಿ ಬಂದಾಗ ಏನಾರು ತಿನ್ನು ಹಂಗ ಅನಿಸಿದಾಗ ಮಾಡ್ಕೊಂಡು ತಿಂತಿದ್ದೇವ್ರಿ ಅಗ್ದಿ ರುಚಿ ಆಕ್ರಿ ಒಗ್ ಕಡಿಮೆ ಟೈಮ್ದಾಗೂ ಆಗ್ತಾವ್ರಿ ಈ ಥರ ನೀವು ಮಾಡ್ಕೊಂಡು ತಿನ್ರಿ ಹಿಂಗೆ ನನ್ನ ವಯಸ್ಸು ಎಷ್ಟೊತ್ತು ಎಲ್ಲರೂ ಕೇಳಾಕತ್ತೀರಿ ನನ್ನ ವಯಸ್ಸು ಎಂಬತ್ತು ವರ್ಷ ಚಾಲು ಆಯ್ತು ರೀ ಹಿಂಗೆ ನನ್ನ ಅಡುಗೆ ನನ್ನ ಸೊಸೆ ಅಡಿಗೆ ನೋಡ್ತೀರಿ ಹಿಂಗೆ ಪ್ರೀತಿ ತೋರ್ಸ್ರಿ ನಾವು ನೀವು ಮತ್ತೆ ಭೇಟಿ ಮತ್ತೆ ಮೀ ಎಲ್ಲರಿಗೂ ನಮಸ್ಕಾರ ರೀ ಶರಣರಿ